ಸತತ 5ನೇ ಬಾರಿಗೆ ಪ್ರಹ್ಲಾದ್ ಜೋಶಿಯವರು ಬಿಜೆಪಿಯಿಂದ ಧಾರವಾಡ ಲೋಕಸಭಾ ಚುನಾವಣಾ ಕಣದಲ್ಲಿದ್ದಾರೆ. ಗೆಲುವಿನ ಉತ್ಸಾಹದಲ್ಲಿರುವಂಥ ಪ್ರಹ್ಲಾದ್ ಜೋಶಿಯವರು ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ ಸರ್. ಪ್ರಚಾರ ಹೇಗೆ ನಡೆದಿದೆ ಮತ್ತು ನಿಮ್ಮ ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಎದುರಾಳಿ ಯಾರು? ಮೊದಲನೇದಾಗಿ ಪ್ರಚಾರ ಭಾಳ ಅದ್ಭುತವಾಗಿ ನಡೀತಾ ಇದೆ. ಈ ಬಿಸಿಲಿನಲ್ಲಿ ನಾನು ಇವತ್ತು ಈ ಮೊದಲು ಪೂರ್ವ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ದೆ, ಈ ಭಾಗದಲ್ಲಿ ಚುನಾವಣೆ ಘೋಷಣೆ ಆದ ನಂತರ ಮೊದಲೇ ಬಾರಿ ಬಂದಿದ್ದೇನೆ. ಚುನಾವಣೆ ನೋಟಿಫಿಕೇಷನ್ ಆದ ನಂತರ ಅದಕ್ಕಿಂತ ಮೊದಲು ಇತ್ತೀಚೆಗೆ ಬಿಡ್ನಾಳು, ಗಬ್ಬೂರು ಆ ಕಡೆ ಎಲ್ಲ ಹೋಗಿದ್ದೆ. ಇಲ್ಲಿ ಇಂಥ ಬಿಸಿಲಲ್ಲಿ ಸಣ್ಣ ಸಣ್ಣ ಓಣಿಯಲ್ಲಿ ಸಹಿತ ಜನ ಬಿಡ್ತಾ ಇಲ್ಲ, ನೀವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಿ. ಜನ ತೀರ್ಮಾನ ಮಾಡಿದ್ದಾರೆ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಎಂ ಪಿ ಕೆಲಸ ಮಾಡಿದ್ದಾರೆ, ಅವರಿಗೆ ಓಟ್ ಹಾಕಬೇಕು, ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಇಲ್ಲಿ ಕೆಲಸಗಳಾಗಿದೆ. ಅದು ನರೇಂದ್ರ ಮೋದಿಯವರ ಸರ್ಕಾರದಿಂದ ಪ್ರಹ್ಲಾದ್ ಜೋಶಿಯವರು ಮಾಡಿಸಿದ್ದಾರೆ. ಹಾಗಾಗಿ ಓಟ್ ಹಾಕಬೇಕು ಅನ್ನುವಂಥ ಒಂದು ಗೆಲ್ಲಿಸಬೇಕು ಅನ್ನುವಂಥ ಸ್ಪಷ್ಟ ತೀರ್ಮಾನವನ್ನು ಜನ ತೆಗೆದುಕೊಂಡಿದ್ದಾರೆ. ನನಗೆ ಗೆಲುವಿನ ಸಂಪೂರ್ಣವಾದಂಥ ಭರವಸೆ ಇದೆ. ಇನ್ನು ನಿಮ್ಮ ಇನ್ನೊಂದು ಪ್ರಶ್ನೆಗೆ, ಕಾಂಗ್ರೆಸ್ ಪಾರ್ಟಿ ನನ್ನ ಇಲ್ಲಿ ಎದುರಾಳಿ, ಕಾಂಗ್ರೆಸ್ ಪಾರ್ಟಿ ನಮ್ಮ ಎದುರಾಳಿ, ಅದು ಬಿಟ್ಟು ಬೇರೆ ಇನ್ನೇನು ಹೇಳಿಕ್ಕಿಲ್ಲ. ಸರ್, ಈಗ ದೇಶದಾದ್ಯಂತ ನರೇಂದ್ರ ಮೋದಿ ಅಲೆ ಇದೆ, ನೀವು ಓಟ್ ಕೇಳೋದು ನರೇಂದ್ರ ಮೋದಿಯವರ ಅಲೆ ಮೇಲೆ ಅಥವಾ ನಿಮ್ಮ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ಮೇಲೆ? ನರೇಂದ್ರ ಮೋದಿಯವರು ನಮ್ಮ ಅತ್ಯುನ್ನತ ನಾಯಕರು, ನಾನು ಅವ್ರ ಕೈಯಲ್ಲಿ 5 ವರ್ಷ ಕೆಲಸ ಮಾಡಿದ್ದೇನೆ ಮತ್ತು ಅವರ ಆಶೀರ್ವಾದದಿಂದನೇ ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೆದಿದ್ದ. ಕೆಲಸ ನಡೀಲಿಕ್ಕೆ ಉದಾಹರಣೆಗೆ ಈಗ ನಿಮ್ಮ ಇಡೀ ನಮ್ಮ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಶಿಗ್ಗಾಂವ್ ಸಹಿತವಾಗಿ ನಾವು ಕುಡಿಯುವ ನೀರನ್ನು ಹರ್ಘರ್ ನಲ್ ಯೋಜನೆ ಮಾಡಿದ್ವಿ. ಹರ್ಘರ್ ನಲ್ ಜಲ್ ಯೋಜನೆ ಮಾಡಿದಾಗ ಕೆಲವು ಹಳ್ಳಿಗಳಲ್ಲಿ ಬಂದಂಥ ಒಂದು ಫೀಡ್ಬ್ಯಾಕ್ ಏನು ಅಂದರೆ, ನೀವು ಮನೆ ತನಕ ಪೈಪ್ ಹಾಕಿದಿರಿ ಆದರೆ ನಮ್ಮ ಹಳ್ಳಿಯಲ್ಲಿ ನೀರೇ ಇಲ್ಲ ಅಂತ. ಆವಾಗ ನಾನು ಮೋದಿ ಸಾಹೇಬರಿಗೆ ಇದನ್ನು ರಿಪೋರ್ಟ್ ಮಾಡಿದೆ. ಮೋದಿ ಸಾಹೇಬರು ನಮಗೆ ಹಾಗಾದರೆ ಏನು ಮಾಡಬೇಕು, ಮಲಪ್ರಭಾದಿಂದ ನಮ್ಮ ಜಿಲ್ಲೆಯ ಎಲ್ಲ ಹಳ್ಳಿಗಳಿಗೂ ನೀರು ಕೊಡಬೇಕು ಅಂತ ಎಸ್ಟಿಮೇಟ್ ಮಾಡ್ಕೊಂಬ ಅಂದ್ರೆ 1400 ಕೋಟಿ ರೂಪಾಯಿ ಆಯಿತು. 1400 ಕೋಟಿನೂ ನರೇಂದ್ರ ಮೋದಿಯವರು ಕೊಟ್ಟರು. ನನ್ನ ಜೊತೆಗೆ ಇರ್ತೀಯ ನೀನು, ದಿಲ್ಲಿಯಲ್ಲೇ ಇರ್ತೀಯ, ಕ್ಷೇತ್ರಕ್ಕೆ ಕೊಡುಗೆ ಇರಲಿ ಅಂತ ಕೊಟ್ಟರು. ಇದು ಕೆಲಸ ಮೋದಿಯವರ ಆಶೀರ್ವಾದದಿಂದ ಮಾಡಿದ್ದೇನೆ. ಆದರೆ ಕೆಲಸ ನಾನು ಕ್ಷೇತ್ರಕ್ಕೆ ಕೆಲಸವನ್ನು ತೆಗೆದುಕೊಂಡು ಬಂದಿದ್ದೇನೆ. ನಿಮ್ಮ ಗದಗ ರೋಡು 1 ವರ್ಷದಿಂದ ಪ್ರಯತ್ನ ನಡೀತಾ ಇತ್ತು 4 ಲೇನ್ ಆಗಬೇಕು ಅಂತ. ನೀವೆಲ್ಲ ಬೈಪಾಸು ರಿಂಗ್ ರೋಡು ಎಲ್ಲ ನೋಡಿದಿರಿ. ಹುಬ್ಬಳ್ಳಿಯಲ್ಲಿ ಆಸ್ಪತ್ರೆ, ಕಿಮ್ಸ್ ಆವರಣದಲ್ಲಿ ಮೋದಿ ಬಿಲ್ಡಿಂಗು, ಇವೆಲ್ಲ ಏನಿದೆಯಲ್ಲ, IIT, IIIT, ಫಾರೆನ್ಸಿಕ್ ಯೂನಿವರ್ಸಿಟಿ, ಈ ಥರ 10 ಈ ಧಾರವಾಡ ಹುಬ್ಬಳ್ಳಿ ಬೈಪಾಸು, ನೀವು 10 ಹಲವು ಕೆಲ ಹುಬ್ಬಳ್ಳಿಯಲ್ಲಿ ಫ್ಲೈಓವರು, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನು, ವಿಮಾನ ನಿಲ್ದಾಣ ನೋಡಿರಿ. ನಾನು ಒಂದು ವಿಶ್ವಾಸದಿಂದ ಹೇಳಬಲ್ಲೆ, ಜನರ ಒಂದು ಆಶೀರ್ವಾದ ಮೋದಿಯವರ ಬೆಂಬಲದಿಂದಾಗಿ ಅಭೂತಪೂರ್ವವಾದಂಥ ಕೆಲಸ ಈ 10 ವರ್ಷದಲ್ಲಿ ಆಗಿದ್ದ. ಸರ್, ಈಗ ನಿಮ್ಮನ್ನು ಕೆಲವರು ಲಿಂಗಾಯತ ವಿರೋಧಿ ಅಂತ ಬಿಂಬಿಸ್ತಾರೆ, ಇದಕ್ಕೆ ಉತ್ತರ ಬೇರೆ ಬೇರೆಯವರು ಕೊಡ್ತಾರೆ, ಇದಕ್ಕೆ ನೀವೇ ಕೊಟ್ಟರೆ ಸೂಕ್ತ ಅಂತ. ನೋಡಿ, ಯಾರು ಅದನ್ನು ಬಿಂಬಿಸೋರಿದ್ದಾರೆ ಅವರಿಗೆ ಏನಾಗಿದೆ ಅಂತಂದ್ರೆ, ನನ್ನ ವಿರುದ್ಧ ಹೇಳೋದಕ್ಕೆ ಬೇರೆ ಇನ್ನೇನಿಲ್ಲ, ಅದಕ್ಕೊಂದು ಸುಳ್ಳು ಆರೋಪ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇಲ್ಲಿದ್ದವ್ರ ಪೈಕಿನೇ ಕೇಳಿದ್ರೆ ಎಷ್ಟು ಜನ ಕಮ್ಯುನಿಟಿಗೆ ಸೇರಿದವರು ಇದ್ದಾರೆ, ಇಲ್ಲೆಲ್ಲ ಇದ್ದಾರೆ, ಇಲ್ಲೇ ಸುತ್ತಮುತ್ತಲ. ಪ್ಲಸ್ ನಮ್ಮ ಕಾರ್ಪೊರೇಟರ್ ಹೈಯೆಸ್ಟ್ ಲಿಂಗಾಯತ, ನಮ್ಮ MLAಗಳೆಲ್ಲರೂ ಲಿಂಗಾಯತ, ನಮ್ಮ ಜಿಲ್ಲಾಧ್ಯಕ್ಷರಿಬ್ಬರು ಲಿಂಗಾಯತ. ನಾನು ಇಲ್ಲಿ ಕೇಂದ್ರದ ಮಂತ್ರಿಯಾಗಿ ನಾನು ಈ ವ್ಯವಸ್ಥೆಯನ್ನು ಅವರಿಗೆ ನಾನು ವಿರೋಧ ಇದ್ದೆಂದ್ರೆ ಯಾಕೆ ಮಾಡ್ತಾಯಿದ್ರು? ಈ ರೀತಿ ಹೇಳಲಿಕ್ಕೆ ಏನಿಲ್ಲ ಅಂಥೇಳಿ ಸುಳ್ಳು ಆರೋಪ ಮಾಡ್ತಾರೆ. ಸರ್, ಮಾದಾಯಿ ವಿಷಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇದ್ದಾಗೂ ಕೂಡ ಮಾದಾಯಿ ನೀರು ಸಿಗಲಿಲ್ಲ ಅಂತೇಳಿ ಈ ಮಾದಾಯಿ ಅವರು ಹೋರಾಟಗಾರರು ಆರೋಪ ಮಾಡ್ತಾರೆ, ಅದು ಏನಾಯಿತು ಸರ್, ಯಾಕೆ ಡಿಲೇ ಆಗ್ತದೆ? ಮಾದಾಯಿ ಹೋರಾಟಕ್ಕೆ ಭಾಳ ದೊಡ್ಡ ಅಡ್ಡಗಾಲು ಹಾಕೋತಾ ಬಂದವರು ಕಾಂಗ್ರೆಸ್ದವರು. ನಾವು ಮಾಡಿದ ಕಾಲುವೆಗೆ ಗೋಡೆ ಕಟ್ಟಿದವರು ಯಾರು? ಒಂದು ಹನಿ ನೀರನ್ನು ಕೊಡೋದಿಲ್ಲ ಕರ್ನಾಟಕಕ್ಕೆ ಅಂತ ಗೋವಾ ಪ್ರಚಾರ ಸಭೆಯಲ್ಲಿ ಹೇಳಿದಂಥವ್ರು ಸೋನಿಯಾ ಗಾಂಧಿ ಅಲ್ವಾ? ಮತ್ತು ಇವರು ಟ್ರಿಬ್ಯುನಲ್ ಮಾಡೋಕ್ಕಿಂತ ಮೊದಲು 2000 UPA ಕಾಲದಲ್ಲಿ ಟ್ರಿಬ್ಯುನಲನ್ನು ಕಾನ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮೊದಲು ನಾವೊಂದು ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲರೂ ಇದ್ವಿ, ಆಲ್ ಪಾರ್ಟಿ ಅವರು ಹೋಗಿ ಮನಮೋಹನ್ ಸಿಂಗ್ ಅವರಿಗೆ ಮನವಿ ಕೊಟ್ಟಿದ್ವಿ. ಏನಂತ, ನಮಗೆ ಕುಡಿಯೋ ನೀರು ಕೊಟ್ಟು ಆಮೇಲೆ ಟ್ರಿಬ್ಯುನಲ್ ಮಾಡಿರಿ, ನಮಗೆ ಉಳಿದದ ನೀರು ಆಮೇಲೆ ಬರಲಿ ಅಂತ. ಏನು ಮಾಡಿದ್ರು, ಟ್ರಿಬ್ಯುನಲ್ ಮಾಡಿದ್ವಿ. ಕೊನೆಗೆ ಟ್ರಿಬ್ಯುನಲ್ ಮಾಡಿದ್ಮೇಲೆ ನಾವು ಬೆನ್ನು ಹತ್ತೇನೆ ಇದ್ದೀವಿ ಅವರಿಗೆ.
ಬೇಗ ಟ್ರಿಬ್ಯುನಲ್ದು ಅವಾರ್ಡ್ ಕೊಡೋಂಗೆ ಮಾಡ್ರಿ ಅಂತ. ನ್ಯಾಯಾಧೀಶರು ನೇಮಿಸಲಿಲ್ಲ, ನ್ಯಾಯಾಧೀಶರನ್ನ ನೇಮಿಸಿದ್ರೆ ಅವ್ರಿಗೆ ಆಫೀಸ್ ಕೊಡಲಿಲ್ಲ, ಆಮೇಲಿಂದ ಅಸಿಸ್ಟೆಂಟ್ ಸಿಬ್ಬಂದಿ ಅಸಿಸ್ಟೆಂಟ್ ಕೊಡಲಿಲ್ಲ. ನಾವು ಬಂದ ನಂತರ ಇವೆಲ್ಲವನ್ನು ಮಾಡಿ ನಾಲ್ಕೇ ವರ್ಷದಾಗ ರಿಪೋರ್ಟ್ ತೊಗೊಂಡು, ರಿಪೋರ್ಟ್ ತೊಗೊಂಡ್ಮೇಲೆ ಅಂದರೆ ಅದು ಗೆಜೆಟ್ದಾಗ ಬರೋದಿಲ್ಲ ಅಂದರು, ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿದ್ದಾರೆ ಬಿ ಜೆ ಪಿ ಸರ್ಕಾರ. ಆ ಟ್ರಿಬ್ಯುನಲ್ ಇವ್ರು ಮಾಡಿ ಹೋಗಿದ್ದು ಅದನ್ನು ನಾವು ಸರಿಪಡಿಸಿ ರಿಪೋರ್ಟ್ ತೊಗೊಂಡ್ವಿ, ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳ ದೌರ್ಭಾಗ್ಯ, ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇಲ್ಲದೆ ಮಾತಾಡ್ತಾರೆ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಿದೆ, ಅದಾದ ನಂತರ ಡಿ ಪಿ ಆರ್ ಅಪ್ರೂವಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಡಿ ಪಿ ಆರ್ ಅಪ್ರೂವಲ್ ಮಾಡಿಸಿದ್ದೆ ನಾನು. ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಇಟ್ ಇಸ್ ಎ ಕಾಂಪ್ಲೆಕ್ಸ್ ಸಬ್ಜೆಕ್ಟ್, ಅದಕ್ಕೆ ನೇರವಾಗಿ ಸುಪ್ರೀಂ ಕೋರ್ಟಿನ ಎನ್ ಜಿ ಟಿ ಮಾನಿಟರ್ ಮಾಡ್ತದೆ. ಇದು ಯಾವುದೂ ಗೊತ್ತಿರಲಾರದೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಅದನ್ನ ಎಲ್ಲವನ್ನು ನಾವು ಸರಿಪಡಿಸಿದ್ದೀವಿ. ಇಷ್ಟರಲ್ಲೇ ಅನುಮತಿ ಸಿಗ್ತದೆ, ಸಿಕ್ಕ ನಂತರ ಕೆಲಸ ಶುರುವಾಗುತ್ತೆ. ಬಿ ಜೆ ಪಿಯಿಂದನೇ ಅದಾದರೆ, ಬಿ ಜೆ ಪಿಯಿಂದನೇ, ಕಾಂಗ್ರೆಸ್ದವರು ಎಂದೂ ಮಾಡಲ್ಲ. ಸರ್, ಈಗ ಲಿಂಗಾಲೇಶ್ವರ ಸ್ವಾಮೀಜಿಗಳು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದಾರೆ, ರಿಸಲ್ಟ್ ಮೇಲೆ ಏನಾರ ಪರಿಣಾಮ ಬೀರಬಹುದು? ಸ್ಪರ್ಧೆ ಇರುವುದು ನನ್ನ ಮತ್ತು ಕಾಂಗ್ರೆಸ್ಸಿನ ಮಧ್ಯೆ, ಇದು ಸ್ಪಷ್ಟ. ಇಷ್ಟೇ ನಾನು ಹೇಳ್ತೇನೆ. ಒಟ್ಟು ರಾಜ್ಯದಲ್ಲಿ ಕೊನೆಯದಾಗಿ ಎಷ್ಟು ಸೀಟ್ ಗೆಲ್ತೀರಿ ಮತ್ತು ಕೇಂದ್ರದಲ್ಲಿ ಎಷ್ಟು ಸೀಟ್ ನಿಮಗೆ ಬರ್ತದೆ? ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರೇನು NDA ಚಾರ್ಸೋ ಪಾರ್ ಅಂತ ಕೊಟ್ಟಿದ್ದಾರೆ, ಅದಾಗತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಕೇಂದ್ರದಲ್ಲಿ ಮಿನಿಮಮ್ 370 ಸೀಟು, 370 ರದ್ದುಪಡಿಸಿ 370 ಸೀಟ್ ಬರಬೇಕು. ಇದು ನಮ್ಮ ಜಿದ್ದಾಜಿದ್ದಿನ ಪ್ರಯತ್ನ ಇದೆ, ಎಲ್ಲರೂ ಕೂಡಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಪಾರ್ಟಿ ಒಂದೇ ಒಂದು ಸೀಟ್ ಗೆದ್ದಿತ್ತು, ಅದನ್ನು ನಾವು ಕಸ್ಕೊಂಡು 28-28 JDS ಕಾಂಗ್ರೆಸ್ ಅಲೈನ್ ಬಿ ಜೆ ಪಿಯನ್ನು ಅಲೈನ್ಸ್ ಇದೆ, ಅದನ್ನು ನಾವು ಗೆಲ್ತೇವೆ. ಪ್ರಹ್ಲಾದ್ ಜೋಶಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪಾಂಡುರಂಗ್ ಜೊತೆ ಪ್ರಕಾಶ್ ನೂಲಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.